ಹಾಯ್ ಫ್ರೆಂಡ್ಸ್, ಎಲ್ಲರೂ ಈ ಫೋಟೋನ ನೋಡ್ತಾ ಇದ್ದೀರಲ್ವಾ? ಇವ್ರು ಯಾರು, ಇವ್ರಿಗೆ ಯಾಕೆ ಈ ರೀತಿ ಫೋಟೋ ಮಾಡಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ನೋಡಿರಿ, ನಾವು ಇವ್ರಿಗೊಂದು ಗೌರವ ಸೂಚಕವಾಗಿ ಒಂದು ಚಿಕ್ಕ ಸನ್ಮಾನವನ್ನು ಮಾಡಿದ್ದೀವಿ. ಇವರು ಶಾಯ್ನಾ ಬಾನು ಮತ್ತು ಶೋಭಾ ಅಂತ. ನೋಡಿ, ಇವರು ದಿನನಿತ್ಯ ರೈಲ್ವೆ ನಿಲ್ದಾಣದಲ್ಲಿ ನಾವು ತಿಂದು ಬಿಸಾಡಿರ್ತಕ್ಕಂತಹ ಒಂದು ಗಲೀಜನ್ನು ಇವರು ಸ್ವಚ್ಛಗೊಳಿಸುವಂತಹವರು. ನಾವು ಇವ್ರನ್ನ ಗುರುತಿಸಿ ನಮ್ಮ ಒಂದು ಪರಮ ಪೂಜ್ಯ ನಡೆದಾರುವ ದೇವರ ಒಂದು ಜನ್ಮದಿನದ ಸ್ಮರಣೆಯಾಗಿ ನಾವು ಇವರಿಗೆ ಒಂದು ಚಿಕ್ಕ ಸನ್ಮಾನವನ್ನು ಮಾಡಿದ್ವಿ. ಈ ಒಂದು ಸನ್ಮಾನದಿಂದ ಎಲ್ಲರೂ ಕೂಡ ಖುಷಿಯನ್ನು ಕೊಡ್ತು, ಎಲ್ಲರೂ ಕೂಡ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಹೇಳಿದರು. ಆದರೆ ಈ ಒಂದು ಎಷ್ಟು ಖುಷಿ ಕೊಡ್ತು ಅವರಿಗೆ ಈ ಒಂದು ಸನ್ಮಾನ ಅಂತ ಹೇಳಿದರೆ, ಅಷ್ಟು ಖುಷಿಯನ್ನು ಕೊಡ್ತು. ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿಕ್ಕೆ ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ನಮಗೆ ಸಹಾಯವನ್ನು ಮಾಡಿದರು. ಇವರು ಗ್ರಾಮ ಪಂಚಾಯತಿ ಸದಸ್ಯರು. ಈ ಒಂದು ವಿಶಿಷ್ಟವಾದ ಒಂದು ಸನ್ಮಾನವನ್ನು ನಾವು ನಮ್ಮ ಪರಮ ಪೂಜ್ಯರ ಒಂದು ನೆನಪಿನ ಜನ್ಮದಿನದ ನೆನಪಿಗೋಸ್ಕರ ನಾವು ಇದನ್ನು ಮಾಡಿದ್ವಿ. ಈ ಒಂದು ಸವಿ ನೆನಪಿಗೋಸ್ಕರ ನಾವು ಅನ್ನದಾನವನ್ನು ಕೂಡ ಹಮ್ಮಿಕೊಂಡಿದ್ವಿ. ಈ ಒಂದು ಅದ್ಭುತ ಕ್ಷಣವನ್ನು ನಾವು ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದು. ನೀವು ಕೂಡ ಈ ಒಂದು ಚಿಕ್ಕ ಚಿಕ್ಕ ಅನುಭವವನ್ನು ಅನುಭವಿಸ್ರಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.